ಒಂದು ಕಡೆ ದಕ್ಷ ಅಧಿಕಾರಿ ರವಿಯವರ ಸಾವು ಎಲ್ಲರಿಗೂ ದುಃಖ ತರ್ತಾ ಇದ್ರೆ, ಇನ್ನೊಂದು ಕಡೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರ ವರ್ಗ ಈ ರೀತಿಯಾಗಿ ಮಾತನಾಡ್ತಿರೋದು, ಮತ್ತೊಂದು ಕಡೆ ತುಮಕೂರಿನಲ್ಲಿ ಡಿ ಕೆ ರವಿ ಅವರ ಹುಟ್ಟೂರಿನಲ್ಲಿ ಲಘು ಲಾಠಿ ಚಾರ್ಜ್ ಕೂಡ ನಡೀತಿರುವಂಥದ್ದು ನಾವಲ್ಲಿ ನೋಡಿದ್ವಿ. ಅಲ್ಲಿ ಮುಖ್ಯಮಂತ್ರಿಗಳ ಭಾವಚಿತ್ರಕ್ಕೆ ಚಪ್ಪಲಿ ಹಾರವನ್ನು ಹಾಕಿದರು. ಜನರು ಆಕ್ರೋಶಭರಿತರಾಗಿ ಒಂದು ಗಲಾಟೆಯನ್ನು ಕೂಡ ಅಲ್ಲಿ ಮಾಡ್ತಾಯಿದ್ರು. ಈ ಹೊತ್ತಲ್ಲಿ ಪೊಲೀಸರು ಒಂದು ಲಘು ಲಾಠಿ ಚಾರ್ಜ್ ಕೂಡ ಅಲ್ಲಿ ಮಾಡಿದರು ಅನ್ನುವಂಥದ್ದು ಗಮನಕ್ಕೆ ಬಂದಿದೆ. ಈಗಾಗಲೇ ಸಾಕಷ್ಟು ಜನ ಅಲ್ಲಿ ಆಕ್ರೋಶಭರಿತರಾಗಿ ಈ ಒಂದು ಸಾವಿಗೆ ಖಂಡನೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹಾಗೆ ಪೊಲೀಸರು ಮತ್ತು ಸ್ಥಳೀಯರ ನಡುವೆ ಒಂದು ಗಲಾಟೆ ಕೂಡ ನಡೀತಿರುವಂಥದ್ದು. ಸಹಜವಾಗಿ ಸ್ಥಳೀಯರ ಮೇಲೆ ಒಂದು ಹಲ್ಲೆಯನ್ನು ಪೊಲೀಸರು ಮಾಡಿದಾಗ ಸ್ಥಳೀಯರು ಮತ್ತೆ ಪುನಃ ಒಂದಾಗ್ತಾರೆ. ಆಗ ಮೊದಲೇ ಅವರು ದುಃಖ ತಪ್ಸರಾಗಿದೆ, ಒಂದು ವಯಲೆಂಟ್ ಆಗಿರುತ್ತಾರೆ. ಆ ಹೊತ್ತಲ್ಲಿ ಪೊಲೀಸರ ನಡವಳಿಕೆ ಕೂಡ ಇಲ್ಲಿ ಪ್ರಶ್ನಿಸುವಂಥದ್ದು. ಅದರ ಜೊತೆಗೆ ಅವರನ್ನು ಅತ್ಯಂತ ಹ್ಯಾಂಡಲ್ ಮಾಡುವಂಥ ರೀತಿ ಕೂಡ ತುಂಬ ಸೂಕ್ಷ್ಮವಾಗಿರಬೇಕಿರುತ್ತೆ. ಆದರೆ ಇಂಥ ಸಂದರ್ಭದಲ್ಲಿ ಮತ್ತೆ ಪುನಃ ಆಕ್ರೋಶಭರಿತರಾಗಿ ಇಬ್ಬರು ಆಕ್ರೋಶಭರಿತರಾದರೆ ಅಲ್ಲಿ ಪರಿಸ್ಥಿತಿ ನಿಭಾಯಿಸೋದು ಕಷ್ಟ ಅನ್ನುವಂಥದ್ದು. ಒಟ್ಟಿನಲ್ಲಿ ಈ ರವಿ ಅವರ ಸಾವಿಗೆ ಹುಟ್ಟೂರಿನ ಗ್ರಾಮಸ್ಥರು ಕೂಡ ತಮ್ಮ ಆಕ್ರೋಶದ ಕಟ್ಟೆಯನ್ನು ಒಡೆದುಕೊಂಡಿದ್ದಾರೆ ಮತ್ತು ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅನ್ನುವಂಥದ್ದು. ಹುಟ್ಟೂರಿನ ಗಲಾಟೆ ಆದರೆ ಇನ್ನು ಕೋಲಾರದಲ್ಲಿಯೂ ಕೂಡ ಪ್ರತಿಭಟನೆಗಳು ಮುಂದುವರಿತಾನೇ ಇದೆ. ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ, ಪ್ರತಿಕೃತಿಗಳನ್ನು ದಹಿಸುತ್ತಿದ್ದಾರೆ, ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಕೋಲಾರದಲ್ಲಿಯೂ ಕೂಡ ಆಕ್ರೋಶ ಮುಂದುವರಿದಂಥದ್ದು ಮತ್ತು ಬೆಳಗ್ಗೆಯಿಂದಲೂ ಕೂಡ ಅಲ್ಲಿ ಬಂದ ವಾತಾವರಣ ಇದೆ. ಮತ್ತೆ ಇಲ್ಲಿ ಈಗಾಗಲೇ ವರ್ತೂರು ಪ್ರಕಾಶ್ ಮತ್ತು ನಾರಾಯಣ ಸ್ವಾಮಿ ಅವರ ನಿವಾಸಗಳಿಗೆ ಮುತ್ತಿಗೆ ಹಾಕಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಅಲ್ಲಿ ಪೊಲೀಸರು ತುಕಡಿಗಳನ್ನು ಹಾಕಲಾಗಿದೆ ಮತ್ತು ಬಂದೋಬಸ್ತ್ ಅನ್ನು ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆದೇ ಇರುವಂಥದ್ದೇ. ಆದರೂ ಕೂಡ ಸ್ಥಳೀಯರು ತೀವ್ರ ಆಕ್ರೋಶವನ್ನು ಈ ಸಾವಿಗೆ ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ಒಂದು ಸಮಗ್ರ ತನಿಖೆ ಆಗಬೇಕು ಎನ್ನುವಂಥದ್ದು ಮತ್ತು ಸ್ಥಳೀಯ ರಾಜಕಾರಣಿಗಳ ಕೈವಾಡ ಈ ಕೊಲೆಯಲ್ಲಿ ಇದೆ ಎನ್ನುವಂಥ ಮಾತನ್ನು ಅಲ್ಲಿನ ಸ್ಥಳೀಯರು ಹೇಳ್ತಿರುವಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿ ಈಗ ಪೊಲೀಸರು ಕೂಡ ಅಲ್ಲಿ ಜನರನ್ನು ನಿಯಂತ್ರಿಸಲಿಕ್ಕೆ ಹರ ಸಾಹಸವನ್ನು ಪಡ್ತಿದ್ದಾರೆ. ಹೋಗಿ
ಎರಡೇ ನಿಮಿಷ ಟೈಮ್ ಕೊಡ್ತೀನಿ, ಈಗ ನಿನಗೆ ಜಾಗ ಖಾಲಿ ಮಾಡಿ ಅರೆಸ್ಟ್ ಮಾಡ್ತೀನಿ. ನಾನೀಗ ಹೋಗ್ತಾರೀಗ, ಹೋಗೀಗ ಅವ್ರಿಗೆ ಕರ್ಕೊಂಡು ಹೋಗ್ಬೇಕಾಗಿಲ್ಲ. ನರಿ ಕಳಿಸ್ರಿ ಕಡೆ. ದಕ್ಷ ಪ್ರಾಮಾಣಿಕ ಅಧಿಕಾರಿ ಡಿಕೆ ರವಿ ಅವರ ಸಾವಿಗೆ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು ವ್ಯಕ್ತವಾಗ್ತಿರುವಂಥದ್ದು. ಒಂದು, ಅವರ ಹುಟ್ಟೂರಿನಲ್ಲಿ ಈಗಾಗಲೇ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳ ಭಾವಚಿತ್ರಕ್ಕೆ ಚಪ್ಪಲಿ ಹಾರವನ್ನು ಹಾಕಿದ್ದಾರೆ. ತಡೆಯಲು ಹೋದಂಥ ಪೊಲೀಸರಿಗೆ, ಪೊಲೀಸ್ ಮತ್ತು ಗ್ರಾಮಸ್ಥರ ನಡುವೆ ಒಂದು ಸಂಘರ್ಷ ಕೂಡ ಅಲ್ಲಿ ಆಯಿತು. ಇನ್ನೊಂದು ಕಡೆ ನಾವು ನೋಡ್ತಿದ್ದೀವಿ, ಡಿಕೆ ರವಿ ಅವರ ಪಾರ್ಥಿವ ಶರೀರ ಈಗ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಮರಣೋತ್ತರ ಪರೀಕ್ಷೆಯನ್ನು ಮುಗಿಸಿ ಅವರಿಗೆ, ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸುವ ಸಿದ್ಧತೆಗಳು ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಕೆಲವೇ ವರ್ಷಗಳಲ್ಲಿ ಗಮನಾರ್ಹವಾದಂಥ ಸೇವೆಯನ್ನು ಸಲ್ಲಿಸಿದಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿ ಇವತ್ತು ಹೆಣವಾಗಿ ಮಲಗಿದ್ದಾರೆ. ಹೆತ್ತ ಊರಿಗೂ ಮತ್ತು ಅವರ ಮನೆಗೂ ಕೂಡ ನಿಜಕ್ಕೂ ಇದು ನಂಬಲ ಸಾಧ್ಯವಾದಂಥ ಸುದ್ದಿಯಾಗಿರುವಂಥದ್ದು. ಗ್ರಾಮಸ್ಥರಲ್ಲಿ, ಸಾರ್ವಜನಿಕರಲ್ಲಿ ತೀವ್ರ ವಿರೋಧ ಆಗಿರುವಂಥದ್ದು. ರಾಜ್ಯದ ಬಹುತೇಕ ಭಾಗಗಳಲ್ಲಿ, ಅವರು ಕಾರ್ಯನಿರ್ವಹಿಸಿದ ಬಹುತೇಕ ಕ್ಷೇತ್ರಗಳಲ್ಲಿ ಇವತ್ತು ಜನ ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಈ ಸಾವಿನ ಒಂದು ಸಮಗ್ರ ತನಿಖೆ ಆಗಬೇಕು ಎನ್ನುವಂಥ ವಿಚಾರವನ್ನು ಎತ್ತಿದ್ದಾರೆ. ಸದನದಲ್ಲಿಯೂ ಕೂಡ ಈ ಕುರಿತಾಗಿ ದನಿ ಎತ್ತಲಾಗಿದೆ. ಅರ್ಥಾತ್ ಒಂದು ಒಬ್ಬ ಅಧಿಕಾರಿ ಪ್ರಾಮಾಣಿಕನಾಗಿದ್ದರೆ, ದಕ್ಷವಾಗಿ ಸೇವೆಯನ್ನು ಸಲ್ಲಿಸಿದ್ರೆ, ಒಂದು ಕ್ರಾಂತಿಕಾರಿಯಾದಂತಹ ಬದಲಾವಣೆಯನ್ನು ತಂದರೆ ಅವರಿಗೆ ಯಾವ ರೀತಿಯಾಗಿ ಒಂದು ಗೌರವ ಸಿಗುತ್ತೆ ಈ ಸಮಾಜದಲ್ಲಿ ಅನ್ನುವಂಥದ್ದು. ಅದರ ಜೊತೆಗೆ ಇಂತಹ ಅಧಿಕಾರಿಯ ಒಂದು ಸಾವು ಮಾತ್ರ ನಿಜಕ್ಕೂ ಯಾರೂ ಕೂಡ ಸಹಿಸಲು ಅಸಾಧ್ಯವಾದಂಥದ್ದು. ಅದರ ಜೊತೆಗೆ ಈ ಸಾವಿಗೆ ಒಂದು ಸೂಕ್ತ ತನಿಖೆ ಆಗಬೇಕು. ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಅಂತ ಕಾಣುತ್ತೆ ಅಂತ ಪೊಲೀಸ್ ಕಮಿಷನರ್ ಸ್ಟೇಟ್ಮೆಂಟ್ ಕೊಡುವಾಗ ಅದನ್ನು ಇನ್ನೊಬ್ಬರು ರಾಜಕಾರಣಿಗಳು ಪ್ರಶ್ನಿಸ್ತಾರೆ ಮತ್ತು ಅದಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಒಟ್ಟಾರೆಯಾಗಿ ಈ ಸಾವಿನಲ್ಲಿಯೂ ಕೂಡ ಗೊಂದಲ ಬೇಡ. ಈ ಸಾವಿಗೆ ಒಂದು ನ್ಯಾಯ ಆಗಬೇಕು. ನಿಜಕ್ಕೂ ಇದು ಆತ್ಮಹತ್ಯೆಯ ಕೊಲೆಯಾದರೆ ಈ ಕೊಲೆಯ ಹಿಂದಿರುವಂತಹ ಭ್ರಷ್ಟರು ಯಾರು, ಇದೆಲ್ಲ ವಿಚಾರಗಳು ಬಯಲಿಗೆ ಬರಬೇಕಾಗಿರುವಂಥದ್ದು. ನಾವು ನೋಡ್ತಿದ್ದೀವಿ ಅವರ ಪಾರ್ಥಿವ ಶರೀರ ಒಂದು ಕಡೆ ಆದರೆ, ಅವರ ಹುಟ್ಟೂರಿನಲ್ಲಿ ಗ್ರಾಮಸ್ಥರ ಮತ್ತು ಪೊಲೀಸರ ನಡುವಿನ ಒಂದು